ಲಾಸ್ಟ್ 10 ಇಯರ್ಸ್ 20 ಟು 30 ಏನೇನ್ ಆಯ್ತು ಒಂದೊಂದು ಸಲ ತಿರುಗಿ ನೋಡಿದಾಗ ಎಲ್ಲ ಮಿರಾಕಲ್ ಅನ್ಸುತ್ತಾ ಲೈಫ್ ಓ ತುಂಬಾ ಸರ್ಪ್ರೈಸಸ್ ಇತ್ತು ಅನ್ಸುತ್ತಾ ನನ್ನ ಲೈಫ್ ಅಲ್ಲಿ 20 ಟು 30 ಯಾ 20 ಟು 30 ಮೇಜರ್ ಟರ್ನ್ಸ್ ಅಂಡ್ ಟ್ವಿಸ್ಟ್ ಅದರ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ ಓಕೆ ನಾನು 30 ಅಲ್ಲಿ ನಾನು ಇಲ್ಲಿ ಇರ್ತೀನಿ ಅಂತ ಅನ್ಕೊಂಡು ಲೈಕ್ ಒಂದು ಕ್ವಿಕ್ ಆಗಿ ಹಿಂಗ್ ಆಗೋಯ್ತು ದಟ್ ಈಸ್ ಅಗೇನ್ ಗಾಡ್ಸ್ ಪ್ಲಾನ್ ಇಲ್ಲ ನೇಚರ್ ಪ್ಲಾನ್ ಇವೇನು ಹೇಳ್ತೀರಾ ಅದೇನ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಅಲ್ವಾ ಸೊ ಅದೇ ಬೇಗ ಕೆಲಸ ಸಿಕ್ತು ನನಗೆ ಕಾಲೇಜಿಂದ ಆಚೆಗೆ ಬರ್ತಿದ್ದಂಗೆ ಕೆಲಸ ಸಿಕ್ತು ಅದಕ್ಕೂ ನಾನು ತುಂಬ ಟ್ರೈ ಮಾಡಲಿಲ್ಲ ಒಂದು 4 ಇಯರ್ಸ್ 5 ಇಯರ್ಸ್ ಕೆಲಸ ಮಾಡಿದೆ ಆ ಟೈಮಲ್ಲಿ ರಿಷಬ್ನ ಮೀಟ್ ಮಾಡಿದೆ ವಿತ್ ಇನ್ 1 ಇಯರ್ ಮದುವೆ ಆಯಿತು ಈಗ 6 ಇಯರ್ಸ್ ಆಗುತ್ತೆ ಇಬ್ರು ಮಕ್ಕಳಿದ್ದಾರೆ ವಾವ್ ಓಕೆ ಸೊ ಒಂದು ಈ ಸಿನಿಮಾಲ್ಲೂ ಅಷ್ಟೇ ನನಗೆ ನನ್ನ ಕೆಲಸ ನೋಡಿ ಇನ್ನೊಂದಿಷ್ಟು ಜನ ಕೆಲಸ ಕೊಟ್ಟರು ಅಂದರೆ ಒಂದು ಸಿನಿಮಾ ಆದ ತಕ್ಷಣ ಇನ್ನೊಂದು ಸಿನಿಮಾಗೆ ಕೆಲಸ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಇವಾಗ ಒಂದು 12 ಸಿನಿಮಾಗಳಾಗಿದೆ ಅಂದರೆ ಬೇರೆಯವ್ರ ಡೈರೆಕ್ಷನ್ ಬೇರೆಯವ್ರ ಆ್ಯಕ್ಟಿಂಗ್ ತೋ ಕಾಸ್ಟ್ಯೂಮ್ ಡಿಸೈನ್ ಹಾಂ ಬೇರೆ ಸಿನಿಮಾಗಳಿಗೂ ಮಾಡ್ತಾ ಇದ್ದೆ ನಾನು ಬಟ್ ಮೇನ್ಲಿ ನಮ್ಮದು ಪರಂಪ ಪ್ರೊಡಕ್ಷನ್ ಮತ್ತು ರಕ್ಷಿತ್ ಶೆಟ್ಟಿ ಅವ್ರ ಸಿನಿಮಾ ಇಲ್ಲ ರಿಷಬ್ದು ಡೈರೆಕ್ಷನ್ ಆ್ಯಕ್ಟಿಂಗ್ ಸಿನಿಮಾಗಳು ಮಾಡಿದ್ದೀನಿ ಬೇರೆದು ಮಾಡ್ತಾ ಬಂದೆ ಸೊ ಇಲ್ಲಿ ತನಕ ಒಂದು ಅದೊಂದು ಕಲಿಯೋದಕ್ಕೆ ಸಿಗತ್ತಲ್ಲ ಸರ್ ಅದು ಖುಷಿ ಅನ್ಸುತ್ತೆ ಯಾರೇ ಆಗಿರಲಿ ಒಂದು ಒಳ್ಳೆ ಡೈರೆಕ್ಟರ್ ಒಳ್ಳೆ ಟೀಮ್ ಜೊತೆಗೆ ಕೆಲಸ ಮಾಡೋದು ಮೋರ್ ದ್ಯಾನ್ ಮನಿ ಎನಿಥಿಂಗ್ ಅದೆಲ್ಲದಕ್ಕಿಂತ ಜಾಸ್ತಿ ಖುಷಿ ಕೊಡುತ್ತೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ ಸೊ ಮಾಡ್ತೀನಿ ಸಾಕಷ್ಟು ಎಂಟ್ರಿ ಮಾಡ್ತಿದ್ದೆ ನಾನು ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಟೀಮಲ್ಲಿ ಕೆಲಸ ಮಾಡಿದಂಥವ್ರು ಇನ್ಕ್ಲೂಡಿಂಗ್ ರಿಷಬ್ರು ಕೂಡ ಅಥವಾ ಹೀರೋಯಿನ್ ಆಗಲಿ ಕಿಶೋರ್ ಸರ್ ಆಗಲಿ ಪ್ರತಿಯೊಬ್ಬರು ಬಾಯಲ್ಲಿ ನಿಮ್ಮ ಹೆಸರು ಬರುತ್ತೆ ಅಂದರೆ ಎಲ್ಲೊಂದು ಕೂಡ ನಿಮಗಿರೋ ಪ್ಯಾಷನ್ ಆಗಲಿ ಕಮಿಟ್ಮೆಂಟ್ ಆಗಲಿ ಜೊತೆಗೆ ಅಥವಾ ಕ್ಯಾರಿಂಗ್ ಕೂಡ ಆ ಟೈಮಲ್ಲಿ ಬಟ್ ಹೇಗೆ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ಆ ಸಿಚುವೇಶನ್ಗಳನ್ನು ಸೊ ಥ್ಯಾಂಕ್ಫುಲಿ ನಂದು ಎರಡು ಪ್ರೆಗ್ನೆನ್ಸಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಚಾರ್ಲಿ ಸಿನಿಮಾಗೆ ವರ್ಕ್ ಮಾಡ್ತಿದ್ದೆ ಆ್ಯಂಡ್ ಸೆಕೆಂಡ್ ಟೈಮ್ ಇವಾಗ ಕಾಂತಾರ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಬೇಕಾದ್ರೆ ನಾನು ಕ್ಯಾರಿಂಗ್ ಸೊ ಇಲ್ಲಿಂದ ಊರಿಗೆ ಶಿಫ್ಟ್ ಆಗಿಬಿಟ್ವಿ ನನಗೆ ಗೊತ್ತಾಯಿತು ಓಕೆ ನಾನು ಜಾಸ್ತಿ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಆಮೇಲೆ ರಿಷಬ್ ಕೂಡ ಹೇಗೂ 1 ಇಯರ್ ಅಲ್ಲಿ ಇರ್ತಾರೆ ಅವ್ರಿಗೂ ಆ ಟೆನ್ಷನ್ ತೊಗೊಳೋದಕ್ಕೆ ರೆಡಿ ಇರಲಿಲ್ಲ ಅಂದರೆ ಫ್ಯಾಮಿಲಿ ನಿಲ್ಬಿಟ್ಟು ಅವರಲ್ಲಿ ಶೂಟಿಂಗ್ ಹೋಗಿ ಅಂತ ಅದಕ್ಕೆ ಶಿಫ್ಟ್ ಆಗಿಬಿಟ್ವಿ ಅಲ್ಲೇ ಬಟ್ ಏನಂದರೆ ಡೆಲಿವರಿ ಅಷ್ಟೊತ್ತಿಗೆ ಶೂಟ್ ಮುಗಿಯತ್ತೆ ಇಲ್ಲಿಗೆ ಬರಬೇಕು ಅಂತ ಬಿಕಾಸ್ ನನ್ನ ಡಾಕ್ಟರ್ ಎಲ್ಲ ಇಲ್ಲಿದ್ದರು ಇಲ್ಲಿ ಬರಬೇಕಂತ ಪ್ಲ್ಯಾನ್ ಇತ್ತು ಬಟ್ ವಿ ಕುಡೆಂಟ್ ಕಂಪ್ಲೀಟ್ ಆಗಲಿಲ್ಲ ಅಲ್ಲೇ ಡೆಲಿವರಿ ಆಗಿ ಬಾಣಂತನ ಎಲ್ಲ ಮುಗಿಸ್ಕೊಂಡು ಬಂದೆ ಬಟ್ ಕೆಲಸ ಥ್ರೂ ಔಟ್ ಪ್ರೆಗ್ನೆನ್ಸಿ ಕೆಲಸ ಮಾಡಿದೆ ನನಗೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಥರ ಹೆಲ್ತ್ ಇರಲ್ಲ ಲೈಕ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಕೆಲವ್ರು ಪ್ರೆಗ್ನೆನ್ಸಿ ತುಂಬ ಕಷ್ಟ ಇರುತ್ತೆ ನನಗೆ ಥ್ಯಾಂಕ್ಫುಲಿ ದೇವ್ರ ದಯೆಯಿಂದ ಆಮೇಲೆ ನನ್ನ ಡಾಕ್ಟರ್ ಸಪೋರ್ಟಿಂದ ಏನೂ ತೊಂದರೆ ಇರಲಿಲ್ಲ ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋದೆ ತಾವು ನಂಬ್ತೀರಿ ಪ್ರಗತಿಯವರು ಕೂಡ ದೇವ್ರು ನಂಬ್ತೀರಿ ಓ ಖಂಡಿತ ಸರ್ ಹೌದಾ ಹೆಣ್ಮಗು ಬಂದಮೇಲೆ ಲಕ್ಷ್ಮಿ ಒಲಿತು ಅಂತ ಸಾಕ ಜನ ಹೇಳ್ತಾ ಇದ್ದಾರೆ ಕಮೆಂಟ್ಸಲ್ಲಿ ನೋಡ್ತಾ ಇದ್ದೆ ಅಂದರೆ ಲಕ್ಕಿ ರಿಷಬ್ ಅವರ ಲಕ್ಕಿ ಚೇಂಜ್ ಆಯಿತು ಅಂತ ಹೌದು ಒಪ್ಕೊಳ್ತೀನಿ ಅಂದರೆ ಒಂದು ಮಟ್ಟಿಗೆ ಸರ್ ಈಗ ನಾನು ಮದುವೆ ಆಗಿ ಬಂದಾಗ ಕಿರಿಕ್ ಪಾರ್ಟಿ ಆಯಿತು ಅವಾಗ ಜನ ಹೇಳ್ತಿದ್ರು ನೀವು ಲಕ್ಕಿ ಚಾಮ್ ಇವಾಗಲೂ ಹೇಳ್ತಾರೆ ನೀವು ಲಕ್ಕಿ ಚಾಮ್ ನೀವು ಬಂದಮೇಲೆ ಒಳ್ಳೇದಾಗ್ತಿದೆ ಅಂತ ಆಮೇಲೆ ನನ್ನ ಮಗ ಹುಟ್ಟಿದ ತಕ್ಷಣ ರಿಷಬ್ಗೆ ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆಯಿತು ಆಮೇಲೆ ನಾನು ಪ್ರೆಗ್ನೆಂಟ್ ಇದ್ದಾಗ ಸರ್ಕಾರಿ ರಿಲೀಸ್ ಆಯಿತು ಬೆಲ್ ಬಾಟಮ್ ರಿಲೀಸ್ ಆಯಿತು ಎರಡು ಸೂಪರ್ ಹಿಟ್ ಆಯಿತು ಸೊ ಅವಾಗ ಎಲ್ಲರೂ ಹೇಳ್ತಿದ್ರು ಓಕೆ ಇದು ಲಕ್ಕಿ ಬೇಬಿ ಅಂತ ಅಂದ್ಕೊಂಡು ಆಮೇಲೆ ನ್ಯಾಷನಲ್ ಅವಾರ್ಡ್ ಬೇರೆ ಬಂತು ರಿಷಬ್ಗೆ ಸೊ ಅವಾಗಲೂ ಹೇಳ್ತಿದ್ರು ಈಗ ನನ್ನ ಮಗಳು ಹುಟ್ಟಿದಾಗ ಕಾಂತಾರ ಆಗಿದೆ ಇವಾಗಲೂ ಹೇಳ್ತಿದ್ದಾರೆ ಬಟ್ ನನಗೆ ತುಂಬ ಲೈಕ್ ಮನಸ್ಸಿಂದ ನಾನು ಈ ಕ್ರೆಡಿಟ್ಸ್ನ ತೊಗೊಳೋದಕ್ಕೆ ಎಲ್ಲರೂ ಹೇಳಿದಾಗ ಒಂದು ಸ್ಮೈಲ್ ಮಾಡಿದ್ವಿ ಥ್ಯಾಂಕ್ಸ್ ಹೇಳ್ತೀವಿ ಬಟ್ ಮನಸ್ಸಲ್ಲಿ ನನಗೆ ಆ ಕ್ರೆಡಿಟ್ಸ್ ತೊಗೊಳೋದಕ್ಕೆ ನಾನು ರೆಡಿ ಇಲ್ಲ ಯಾಕಂದರೆ ರಿಷಬ್ ಅಷ್ಟು ಕಷ್ಟಪಡೋಂಥ ಒಬ್ಬರು ವ್ಯಕ್ತಿಗೆ ಈ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಂದರೆ ಸೂನಾ ಲೇಟರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಅಂತ ನನಗೆ ಅನ್ಸುತ್ತೆ ಆಗಲೇಬೇಕದು ಅಂತ ಅಂದ್ಕೊಂಡು ಯಾಕಂದರೆ ಕೆಲಸ ಜೀವನ ಬೇರೆ ಇಲ್ಲ ಕೆಲಸ ಜೀವನ ಎರಡು ಒಂದೇ ಆಗಿಬಿಟ್ಟಿದೆ ಆಮೇಲೆ ಆ ಕೆಲಸನ ತುಂಬ ಲೈಕ್ ಅಂದರೆ ತಪ್ಪಿಸ್ತಾರ ನಿಮಗೆ ಬೇರೆ ಏನು ನಡೀತಿದೆ ಅವ್ರಿಗೆ ಗೊತ್ತಿರಲ್ಲ ಅದ್ರ ಹಿಂದೆ ಓಡ್ತಾ ಇರ್ತಾರಷ್ಟೆ ಸೊ ಅಷ್ಟು ಮಾಡಿದಾಗ ಒಂದು ಆನೆಸ್ಟಾಗಿ ತುಂಬ ಸಿನ್ಸಿಯರಾಗಿ ನೀವು ಒಂದು ಕೆಲಸನ ಮಾಡಿದಾಗ ಈಗ ಒಂದು ಕಡೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ತರ ಪ್ರಯತ್ನ ನಿಂದು ಪ್ರತಿಫಲ ನಂದು ಅಂತ ಸಿಗ್ಲೇಬೇಕು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ